ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಆರ್ಟ್ ಆ್ಯಂಡ್ ಕುಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ವಿಶೇಷವಾದ ರೆಸಿಪಿ, ಹಾರ್ಟ್ಲೆಟ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಇದು ತುಂಬಾ ಸುಲಭವಾಗಿ ಹಾಗೆಯೇ ದಿಢೀರಾಗಿ ರೆಡಿಯಾಗಿಬಿಡುತ್ತೆ. ನೀವು ಸಂಜೆ ಟೈಮಲ್ಲಿ ಚಳಿಗಾಲಕ್ಕಾಗಲಿ ಮಳೆಗಾಲಕ್ಕಾಗಲಿ ಈ ರೀತಿ ಮಾಡ್ಕೊಂಡು ತಿಂದರೆ ಆಹಾ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದೊಂದು ಹೊಸ ರೆಸಿಪಿ, ನೀವು ಯಾವುದೇ ಯೂಟ್ಯೂಬ್ ಚಾನಲಲ್ಲಿ ನೋಡಿರಲಿಕ್ಕಿಲ್ಲ. ಹಾಗಾದರೆ ಬನ್ನಿ, ಹಾರ್ಟ್ಲೆಟ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ. ಇದಕ್ಕೆ ನಾವು ಎರಡು ಬ್ರೆಡ್ ಸ್ಲೈಸಸ್ನ ಈ ರೀತಿಯಾಗಿ ತುಂಡು ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಈ ಎರಡು ಬ್ರೆಡ್ ಸ್ಲೈಸಿಂದ ಸುಮಾರು 5 ಹಾರ್ಟ್ಲೆಟ್ಸ್ಗಳು ಆಗುತ್ತೆ. ನಿಮಗೆ ಜಾಸ್ತಿ ಬೇಕಿದ್ರೆ ಇನ್ನು ಬ್ರೆಡ್ ಸ್ಲೈಸಸ್ನ ಆ್ಯಡ್ ಮಾಡ್ಕೋಬಹುದು. ಇದಕ್ಕಿವಾಗ ಒಂದು ಈರುಳ್ಳಿನ ಈ ರೀತಿಯಾಗಿ ಮೀಡಿಯಮ್ ಸ್ಲೈಸ್ ಮಾಡ್ಕೊಂಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಇದು ಮಿಕ್ಸಿ ಜಾರ್ನಲ್ಲಿ ಹಾಕೋದ್ರಿಂದ ನೀವು ಸಣ್ಣದಾಗೇನು ಹೆಚ್ಕೋಬೇಕಂತಿಲ್ಲ. ಎರಡು ಹಸಿಮೆಣಸಿನಕಾಯಿ. ಇಲ್ಲಿ ನಾವು ಒಂದು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀವಿ, ಅದನ್ನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಖಾರ ಜಾಸ್ತಿ ಬೇಕನ್ನೋರು ಇನ್ನೂ ಹಸಿಮೆಣಸಿನಕಾಯಿನ ಹಾಕ್ಕೋಬೋದು. ಇದಕ್ಕಿವಾಗ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀಸ್ಪೂನಷ್ಟು ಚಾಟ್ ಮಸಾಲ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲದನ್ನು ಹಾಕಿಬಿಟ್ಟು ನಾವು ಮಿಕ್ಸಿನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು. ಒಂದು ಸ್ವಲ್ಪ ಈರುಳ್ಳಿ ಇದ್ದರೆ ಪರವಾಗಿಲ್ಲ, ಯಾಕಂದರೆ ಫ್ರೈ ಮಾಡ್ತಿರಲ್ವ, ಸೊ ಎಣ್ಣೆಯಲ್ಲಿ ಕರಿದೋಗುತ್ತೆ. ಸೊ ಈ ರೀತಿಯಾಗಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸಿ ಮಾಡ್ಕೊಳ್ಳಿ. ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಮಕ್ಕಳು ಶಾಲೆಯಿಂದ ಬಂದಾಗ, ಗಂಡ ಆಫೀಸಿಂದ ಬಂದಾಗ ಈ ರೀತಿಯಾಗಿ ದಿಢೀರಾಗಿ ಸ್ನ್ಯಾಕ್ ಮಾಡ್ಬೋದು. ಇಲ್ಲ ಯಾರನ್ನ ಗೆಸ್ಟ್ ಬಂದಾಗ ಕೂಡ ಈ ರೀತಿಯಾಗಿ ದಿಢೀರಾಗಿ ಸ್ನ್ಯಾಕ್ ಮಾಡಿಬಿಟ್ಟು ಕೊಡ್ಬೋದು. ಸಂಜೆ ಟೈಮಲ್ಲಿ ಬರೀ 5 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ಪೋಷಣ ತೊಗೊಂಬಿಟ್ಟು ಈ ರೀತಿಯಾಗಿ ಹಾರ್ಟ್ ಶೇಪಲ್ಲಿ ನಾವು ಮಾಡ್ಕೊಳ್ತಾ ಇದ್ದೀವಿ. ನಿಮ್ಗೆ ಯಾವುದೇ ಶೇಪ್ ಬೇಕಾದರೂ ಮಾಡ್ಕೊಳ್ಬೋದು. ನಾವು ಇದು ಹಾರ್ಟ್ಲೆಟ್ಸ್ ಅಂತ ಹೇಳಿರೋದಕ್ಕಾಗಿ ನಾವು ಹಾರ್ಟ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ನೀವು ಯಾವುದೇ ಶೇಪ್ ಮಾಡಿದ್ರೂ ಕಷ್ಟ ಆಗಲ್ಲ, ಈಸಿಯಾಗಿ ಬಂದುಬಿಡುತ್ತೆ. ಅದೇ ರೀತಿಯಾಗಿ ಬೇರೆ ಎಲ್ಲ ಹಿಟ್ಟನ್ನು ಕೂಡ ನಾವು ಶೇಪ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಇದಕ್ಕೆ ಆ್ಯಡ್ ಆನ್ ಮಾಡ್ಕೊಂಬಿಟ್ಟು ಬೀಟ್ರೂಟೋ ಇಲ್ಲಾಂದರೆ ಕ್ಯಾರೆಟೋ, ಸೊ ಯಾವ್ದನ್ನು ಬೇರೆ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಹೆಲ್ದಿಯಾಗಿ ಕೂಡ ಇರುತ್ತೆ. ಇವಾಗ ಒಂದು ಬಾಣಲೆಗೆ ಎಣ್ಣೆಯನ್ನು ಕರಿಯೋಕ್ಕೆ ಹಾಕ್ಕೊಳ್ಳಿ. ಇವಾಗ ನಾವು ಒಂದು ಸ್ವಲ್ಪ ಸೂಜಿ ರವಾನ ತೊಗೊಂಡಿದ್ದೀವಿ. ನಾವು ಹಾಗೇ ಇದನ್ನು ಎಣ್ಣೆಯಲ್ಲಿ ಕರಿಬೋದು, ಆದರೆ ಎಣ್ಣೆ ಜಾಸ್ತಿ ಹೀರ್ಕೊಂಬಿಡುತ್ತೆ ಬ್ರೆಡ್ ಇರೋದ್ರಿಂದ. ಅದಕ್ಕಾಗಿ ಈ ರೀತಿಯಾಗಿ ಸೂಜಿ ರವಾದಲ್ಲಿ ಒಂದು ಸ್ವಲ್ಪ ಡಿಪ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರೆದ್ರೆ ಎಣ್ಣೆ ಜಾಸ್ತಿ ಹಿಟ್ಕೊಳ್ಳೋಲ್ಲ. ಈ ರೀತಿಯಾಗಿ ಒಂದೊಂದಾಗಿ ತೊಗೊಂಬಿಟ್ಟು ಸೊ ಫುಲ್ ಕೋಟಿಂಗ್ ಮಾಡೋಣಂತೆ ಸೂಜಿ ರವಾದಿಂದ. ಎಲ್ಲ ಕಡೆ ಎಲ್ಲ ಸೈಡ್ ಕೂಡ ಸೂಜಿ ರವಾದಿಂದ ಕೋಟಿಂಗ್ ಮಾಡಬೇಕು. ಇದನ್ನು ಹಾಕೋದ್ರಿಂದ ಕ್ರಿಸ್ಪಾಗಿ ಕೂಡ ಬರುತ್ತೆ. ಇವಾಗ ಇದನ್ನು ಎಣ್ಣೆಯಲ್ಲಿ ಕರಿಯೋಣ. ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಸೊ ಎಲ್ಲ ಒಳಗಿಂದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಮೇಲೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ, ಸೊ ಅಷ್ಟಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ಇದಾಗಿದೆ, ಇವಾಗ ಇದನ್ನು ತೆಕ್ಕೊಳ್ಳೋಣ. ಅದೇ ರೀತಿ ಬೇರೆ ಎಲ್ಲ ಹಾರ್ಟ್ಲೆಟ್ಸ್ನ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಮ್ಮ ಯಜಮಾನರು ಕೂಡ ಬಂದಿದ್ದಾರೆ ಆಫೀಸಿಂದ. ಸೊ ನೋಡೋಣ ಹೇಗಾಗಿದೆ ಅಂತ ಅವ್ರ ಹತ್ರ ಕೇಳೋಣಂತೆ. ರೀ, ಬಿಸಿ ಬಿಸಿ ಹಾರ್ಟ್ಲೆಟ್ಸ್ ರೆಡಿಯಾಗಿದೆ, ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ.
ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಹಾಟ್ಲೆಟ್ಸ್ ಮಾಡೋದನ್ನು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡಿದ್ರಿ. ಇನ್ನಷ್ಟು ವಿಶೇಷ ರೆಸಿಪೀಸ್ಗಳಿಗೋಸ್ಕರ ಆರ್ಟ್ ಆ್ಯಂಡ್ ಕುಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.